enna kannolagaadu taaye sarasathiye enna manadolagaadu taaye sarasathiye enna manayangaladhi நீ நாடு தாயே நீ நாடு தாயே நீ நாடு தாயே பள்ளாரி வீரசைவ வித்யாரு சங்கத பிரசக்த சைக்ஷணிக வருஷத ಯುವ ಸಂಭ್ರಮ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಬಿಬಿಆರ್ ಕಾಲೇಜ್ ಆಡಳಿತ ಮಂಡಳಿಯ ಅಧ್ಯಕ್ಷರು, ಯುವಕರು, ಉತ್ಸಾಹಿಗಳು, ವಿದ್ಯಾಪ್ರೇಮಿಗಳು ಆದಂತಹ ಸನ್ಮಾನ್ಯ ಶ್ರೀ ಸಿ ಮೋಹನ್ ರೆಡ್ಡಿಯವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಸನ್ಮಾನ್ಯ ಶ್ರೀ ಕೆ ರಾಘವೇಂದ್ರ ರಾಯರೇ, ಸನ್ಮಾನ್ಯ ಗೋನಾಳ್ ರಾಜಶೇಖರ್ ಗೌಡ್ರೇ, ಸನ್ಮಾನ್ಯ ಶ್ರೀ ಸಾಲಿ ಸಿದ್ದಯ್ಯ ಸ್ವಾಮಿಯವರೇ, ಸನ್ಮಾನ್ಯ ದಾನಿಗಳಾದ ಸನ್ಮಾನ್ಯ ಶ್ರೀ ಅಕ್ಕಿ ಶಿವಕುಮಾರ್ ಅವರೇ, ಕೊಟ್ರೇಶ್ ಅವರೇ, ಇಲ್ಲಿ ಉಪಸ್ಥಿತರಿರುವಂತಹ ಈ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಕೆ ರೇವಣ ಸಿದ್ದಪ್ಪನವರೇ, ಪ್ರೊಫೆಸರ್ ಎಚ್ ಟಿ ಶ್ರೀನಿವಾಸ್ ನಾಯಕ್ರವರೇ, ಮತ್ತು ಈ ಭಾಗದಲ್ಲಿ ಹಲವಾರು ಬಾರಿ ಬಂದು ನಾನು ಉಪನ್ಯಾಸ ನೀಡುವುದಕ್ಕೆ ನನ್ನನ್ನು ಬಹಳ ಪ್ರೀತಿಯಿಂದ ಗೆದ್ದಂತಹ ನನ್ನ ಸಹೋದರ ಸಮಾನರಾದಂತಹ ಪ್ರೊಫೆಸರ್ ಶಾಂತಮೂರ್ತಿ ಕುಲಕರ್ಣಿಯವರೇ, ಯುವ ಮಿತ್ರ ಪರಶುರಾಮ್ ನಾಗೋಜಿಯವರೇ, ನಾನು ಹೆಸರು ಹೇಳ್ತಾ ಹೋದರೆ ಒಂದು ತಾಸು ಬರೀ ಹೆಸರು ಹೇಳಿಬಿಡ್ತೀನಿ. ಇಲ್ಲಿ ಬಂದ ಗಣ್ಯಮಾನ್ಯರೇ, ವೇದಿಕೆ ಮೇಲೆ ಇರುವಂತಹ ಗಣ್ಯರೇ, ಪತ್ರಕರ್ತ ಮಿತ್ರರೇ, ಬಳ್ಳಾರಿ, ಹೊಸಪೇಟೆ, ಕೊಟ್ಟೂರು, ಹರಪನಹಳ್ಳಿ ಮತ್ತು ಹೂವಿನ ಹಡಗಲಿ ಮಹಾವಿದ್ಯಾಲಯದಿಂದ ಆಗಮಿಸಿದಂಥ ಯುವ ಮಿತ್ರರೇ, ಆಮಂತ್ರಿತ ಗಣ್ಯರೇ, ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಮೈಸೂರು ಕಡೆಗೆ ಒಂದು ಗಾದೆ ಮಾತು ಹೇಳ್ತಾರೆ, ಮನೆಯಾಗಿದ್ದರೆ ಲಿಂಗಾಕಾರ, ಹೊರಗೆ ಹೊಂಟ್ರೆ ಚಕ್ರಾಕಾರ, ಇಲ್ಲಿಗೆ ಬಂದೇನೋ ಜಡಿಶಂಕರ ಅಂತ. ಈ ಗಾದೆ ಮತ್ತು ನಮ್ಮಲ್ಲಿ ಅಷ್ಟು ರೂಢಿ ಇಲ್ಲ, ಅದಕ್ಕೆ ಒಂಚೂರು ಇದನ್ನು ಬಿಡಿಸಿ ಹೇಳ್ತೀನಿ. ಮನೆಯಾಗಿದ್ದರೆ ಲಿಂಗಾಕಾರ, ಹೊರಗೆ ಹೊಂಟ್ರೆ ಚಕ್ರಾಕಾರ, ಇಲ್ಲಿಗೆ ಬಂದೇನೋ ಜಡಿಶಂಕರ ಅಂತ. ಒಬ್ಬ ಬಡವ ರೈತ ಒಂದು ಊರೊಳಗೆ, ಮನೆಯೊಳಗೆ ದಿನಾನು ರಾಗಿ ಮುದ್ದೆ ಮಾಡೋರು, ರಾಗಿ ಮುದ್ದೆ ಊಟ ಮಾಡಿ 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 ಅವನು ಬೇಸರ ಆಗಿಬಿಟ್ಟಿತ್ತು. ಅದಕ್ಕೆ ಒಂದು ದಿವಸ ಹೊಲಕ್ಕೆ ಹೋಗೋ ಮುಂದೆ ಹೆಂಡತಿಗೆ ಏನಂದ, ಏನಿದು ನಿಂದು ದಿನ ರಗಳಿ ಅದ ರಾಗಿ ಮುದ್ದೆ, ಏನಾರು ವಿಶೇಷ ಅಡುಗೆ ಮಾಡು ಅನ್, ಹೊಲಕ್ಕೆ ಹೊಂಟೀರಿ ನೀವು ನಡ್ರಿ, ನಾ ಹಿಂದೆ ಬಂದೆ ಮಾಡಿಕೊಂಡು ಅಂದ್ಲ ಹೆಂಡತಿ. ಗಂಡ ಹೇಳಿದ ಮ್ಯಾಗ ಇನ್ನೇನದ್ರಿ, ನಾ ಬಂದು ನಡ್ರಿ ಅಂದ್ ಬಂದೆ ಅಂದ್ರೆ ಹಿಂಗೆ ಹೊಳ್ ನೋಡಿರ್ಬೇಕು ಬಂದ್ಲನ ಅಂತ ಹಂಗೆ ಹೇಳಕತ್ತಾಳ. ನೀವು ನಡ್ರಿ ಮುಂದೆ ನಾ ಬಂದು ಹಿಂದೆ ಅಂದ. ಇವ ಹೊಲದೊಳಗೆ ಕೆಲಸ ಮಾಡ್ತಿದ್ದ, ಬುತ್ತಿ ಹೊತ್ಕೊಂಡು ಬಂದಲ್ರಿಪ್ಪ, ಇವಂಗೆ ಖುಷಿನ ಖುಷಿ ನನ್ನ ಹೆಂಡತಿ ಏನೋ ಸ್ಪೆಷಲ್ ಮಾಡ್ಕೊಂಬಂದಾಳೆ ಇವತ್ತು ಅಂತ ಅಂದ್ಕೊಳ್ಳೆ, ಬರ್ರಿ ಊಟ ಮಾಡೋಂತ್ರಿ ಬಿಡ್ರಿ ಗಳೆ ತರಬ್ರಲ್ಲೇ ಅದನ್ನ ಬಂದು ಗಿಡದ ನೆಳೆ ಕುಂತರು, ಕೈ ಪೈ ತೊಳ್ಕೊಂಡು ಊಟಕ್ಕೆ ಕೊಡಬೇಕು ಅಂತ ಬುತ್ತಿ ಗಂಟು ಬಿಚ್ಚಿಲ್ಲ. ಈ ಬಡವನ ಹೆಂಡತಿಯಕ್ಕೆ ರಾಗಿ ಮುದ್ದೆ ಬೇಡ ಅಂದಿದ್ದ, ಮನೆಯಾಗ ರಾಗಿ ಬಿಟ್ಟು ಬೇರೆ ಏನು ಇರಲಿಲ್ಲ, ಮತ್ತು ಇನ್ನೇನು ಮಾಡಬೇಕು, ಅದಕ್ಕೆ ರಾಗಿವನ ರೊಟ್ಟಿ ಮಾಡ್ಕೊಂಡು ತೊಗೊಂಬಂದಿರ್ಲಕ್ಕೆ. ಅವ ಅಂದ, ಈ ರಾಗಿ ನನಗೆ ಬೇಸರ ಆಗೈತಿ ಅಂತ ನಿನಗೆ ಏನಾರ ಮಾಡ್ಕೊಂಡು ಬಾ ಅಂದ್ರೆ ರಾಗಿ ಮುದ್ದೆ ಬಿಟ್ಟು ರಾಗಿ ರೊಟ್ಟಿ ಮಾಡ್ಕೊಂಬಂದಿ ಅಲ್ಲಿ, ಏನು ಹುಚ್ಚೆದಿದ್ ನೀನು, ಹಾಂ ಎಂಥ ತಾಯಿ ಹಿಡ್ದಾಳ ನಿನ್ನ ಅಂದ ಕೈಲೇ ನೆನಪ ಆಗೈತೆ, ಹೆಂಗು ಗಳೆ ಗಿಳೆ ಎಲ್ಲನೂ ಕಟ್ಟಿ ಕೊಡ್ತೀನಿ ಮನೆಗೆ ತೊಗೊಂಡು ಹೋಗು, ಮಗ್ಲ ಹೇಳಲ್ಲ ನೋಡೋಣ ಮಾವನ ಮನೆಗೆ ಹೋಗ್ತೀನಿ, ಇವತ್ತೇನಾರ ಒಟ್ಟು ವಿಶೇಷ ಅಡುಗೆ ಮಾಡ್ಕೊಂಡು ಊಟ ಮಾಡೇ ಮನೆಗೆ ಬರೋಣ. ನಾನು ಎಡವತ್ತನ್ಯಾಗ ಅಳಿಯ ಬಂದನ್ರಿ ಮನೆಗೆ,
ಅಡೆಯ ಬಂದು ಖುಷಿಯಾಗಿ ಅತ್ತೆ ಹೆಂಗೆ ಹುರುಪಿಲ್ಲ ಅಡ್ಡಾಡ್ತಾಳೆ ಕಥೆಯೆಲ್ಲ ನೀವು ಕೇಳಿರಿ. ನಾನು ಅದನ್ನ ಈಗ ಹೇಳೋದಿಲ್ಲ. ಬೇಡ ಇವ ಅಡೆಯ ಬಂದ ನಾನು ಕೂಡಲೇ ಇನ್ನು ಇವರು ಹಿಂಗೆ ಕುಂತಿಗಿಂತಾರ ಅನ್ನೋದಕ್ಕೆ ಬಾಯಿ ಬಿಟ್ಟು ಹೇಳಿಬಿಡಬೇಕು ಅಂತ. ಏನಂದ ಅತ್ತೆವ ನನಗೇನಾರ ವಿಶೇಷ ಅಡುಗೆ ಮಾಡಿ ನೀಡ್ಬೇಕು ಇವತ್ತು ನೀವು ಅಂದು. ಯಾರು ಬೇಡಂತಾರೆ ತಮ್ಮ, ಒಂಚೂರು ಹಿಂಗೆ ಅಡ್ಡಾಡ್ಕೊಂಬಾಯಪ್ಪ, ನೀ ಬರೋದ್ರಾಗ ಮಾಡಿಟ್ಟಿರ್ತೀನಿ ಅಂದ್ಲು. ಹಿಂಗೆ ಅಡ್ಡಾಡ್ಕೊಂಬಂದ್ರಿ, ಸ್ನಾನ ಪೂಜೆ ಪುನಸ್ಕಾರ ಎಲ್ಲ ಮುಗಿಯೋದ್ರಾಗ ಅಡುಗೆ ಮಾಡಿಟ್ಟಿದ್ರು. ಬಾ ತಮ್ಮ ಊಟ ಮಾಡು ಅಂತ ಕರೆದು ಕುಂದರ್ಸಿದ್ರು. ಇವಂಗೆ ಹೆಣ್ಣು ಕೊಟ್ಟ ಅತ್ತೆಗೆ ಅವ್ರ ಮನೆಗೂ ರಾಗಿ ಬಿಟ್ಟು ಬೇರೆ ಏನು ಇದ್ದಿಲ್ಲ. ಏನು ಮಾಡ್ಬೇಕು ಪಾಪ ಅವರು, ಊಟಕ್ಕಿಂತ ಏನಾರ ಮಾಡ್ಯಾಳ ನಮ್ಮ ಅತ್ತೆ ಅಂತ ನೋಡ್ತಿದ್ದ. ಆಕೆ ಏನು ಮಾಡಿದ್ಲು ಅಂದ್ರೆ ರಾಗಿವನ ಶಾವಿಗೆ ಬಸ್ತಿದ್ಲಕ್ಕೆ, ಶಾವಿಗೆ ನೀಡಿದ್ಲು ತಾಟ್ನೆ ಶಾವಿಗೆ ನೀಡಿದ್ಲು. ಅವನು ಹಿಂಗೆ ತೋ ಉದ್ದಕ್ಕೆ ಹಿಂಗೆ ತೊಗೊಂಡು ನೋಡಿದೆ, ಹಿಂಗೆ ಶಿವನ ಜಡಿಯೊಳಗೇನು ಕೂದಲ್ದಂಗೆ ಹಿಂಗೆ ಹಿಂಗೆ ಉದೋಕ ತೊಗೊಂಡು ನೋಡಿದ್ಲ. ಅವ ಅಂದ ಯಪ್ಪ ರಾಗಿ ಕೊರಳರನ್ನು ಲಿಂಗ ಹೆಂಗೆ ದುಂಡಗಿರ್ತದ, ರಾಗಿ ಮುದ್ದಿ ಮನೆಯಾಗಿದ್ದಾಗ ಲಿಂಗದ ಆಕಾರ ಮುದ್ದಿ ಹೊರಗೆ ಹೊಲಕ್ಕೆ ವಿಶೇಷ ಮಾಡ್ಕೊಂಬ ಅಂದ. ಕೃಷ್ಣನ ಕೈಯೊಳಗಿನ ಚಕ್ರದಂಗೆ ರಾಗಿ ರೊಟ್ಟಿಯಾಗಿ ಬಂತು. ಅದು ಬೇಡ ಅಂತ ಅತ್ತಿ ಮನೆಗೆ ಬಂದ್ರೆ ಅದ ರಾಗಿ ಶಿವನ ಜಡಿ ಕೂದಲ್ದಂಗೆ ಶಾವಿಗೆ ಆಗಿ ಬಂತು. ಅದಕ್ಕೆ ಅವ ಅಂದ ತಂದೆ ಮನೆಯಾಗಿದ್ರು ಲಿಂಗಾಕಾರ, ಹೊರಗೆ ಹೊಂಟ್ರೆ ಚಕ್ರಾಕಾರ, ಇಲ್ಲಿಗೆ ಬಂದೇನೋ ಜಡಿ ಶಂಕರ ಅಂತ ಅಂದ. ಅವಂಗೆ ಯಾವುದು ಹೆಸರಾಗಿತ್ತು ಒಲ್ಲೆ ಅಂದ್ರೆ ಆ ರಾಗಿ ಮುದ್ದಿಯಾಗಿ, ಆ ರಾಗಿ ರೊಟ್ಟಿಯಾಗಿ, ಆ ರಾಗಿ ಶಾವಿಗೆಯಾಗಿ ಅವನು ಸುತ್ತು ಸುತ್ತಿತ್ತದು. ಅದು ಒಬ್ಬೊಬ್ಬರು ಆ ರೀತಿ ಯೋಗಗಳಿರ್ತಾವೆ, ಸುತ್ತಿದ್ದು 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 ಸುತ್ತಿದ್ದು. ಹಂಗೆ ನಮ್ದೇನೈತ್ರಪ್ಪ ಶಾಂತಮೂರ್ತಿಯವರು ಪ್ರತಿಭಾ ಪುರಸ್ಕಾರಕ್ಕೆ ಕರೆದ್ರು ಇಲ್ಲಿ ಬಂದು ನಿಂತು ಮಾತಾಡೋದು, ಯುವ ಸಂಭ್ರಮಕ್ಕೆ ಕರೆದ್ರು ಇಲ್ಲಿ ಬಂದು ನಿಂತು ಮಾತಾಡೋದು, ಮತ್ತು ಬೇ ಕಾಲೇಜಿನ ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರು ಇಲ್ಲಿ ಬಂದು ನಿಂತು ಮಾತಾಡೋದು. ಅವರು ಕರೆದು 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 ನಮ್ಮ ಪರಿಸ್ಥಿತಿ ಹೆಂಗೆ ಆಗಿಬಿಟ್ಟತಿ ಅಂದರೆ ಊರಿಗೆ ನಡೆಯಕ್ಕೆ ಬಂದು ಹಳೆಯ ಸೊಸೆರು ಬಾಳೆ ಆದಂಗೆ ಆಗಿಬಿಟ್ಟತಿ. ಈಗ ಹೊಸದಾಗಿ ಮದುವೆ ಆದಮ್ಯಾಗ ಸೊಸೆ ಬರ್ತಾಳಂದ್ರೆ ಭಾಳ ಮಂದಿ ಕುತೂಹಲ ಇರ್ತೈತಿ, ಹೆಂಗೆ ಅದಾಳು ನೋಡ್ಬೇಕು ಅಂತ. ಅಯ್ಯ ಗೌಡ್ರ ಸೊಸೆ ಬಂದ್ಲು ಗಿಲ್ಗಿಲ್ಗಿಲ್ಗಿಲ್ಲ ಅಂದ ಬಂಡಿ ಸಪ್ಪಳಗಣ, ಏನು ಬಾಗಿಲಾಗ ಓಡಿ ಬಂದು ನಿಂತು ನೋಡೋರು ಯಾರು, ಹೊರಗೆ ಬರಲಾರ್ದಾರ ಕಿಟಕಿಯಾಗಿ ನಿಂತು ನೋಡೋರು ಯಾರು, ಮ್ಯಾಳಿಗೆ ಹೆತ್ತು ನೋಡೋರು ಅವ್ರು, ಎತ್ತರ ಅದಾಳ ಏನು ಗಿಡ್ಡದಾಳ ತೆಳಗದಾಳ ಏನು ದಪ್ಪ ಅದಾಳ. ಅದೇ ಒಂದು ಎರಡು ಸಲ ಬಂದು ಹೋಗ್ಲಿ, ಮತ್ತು ಯಾರು ಬಂದ್ರು ಗೌಡ್ರ ಸೊಸೆ ಬಂದ್ಲು ಅಕ್ಕೆ ಹೋದಲ್ಲ ದಪ್ಪನ ಗಿಡ್ಡನಕ್ಕೆ ಬಂದಿದ್ದಲ್ಲ ಮೊನ್ನೆ ನೋಡೇವಾಳ ಅಂತ. ಹಂಗೆ ನಮ್ಮದು ಬಾಳೆ ಏನಾಗೈತೆ ಅಂದ್ರೆ ಈಗ ಹಡಗಲಿ ಕಾಲೇಜಿಗೆ ನಡೆಯಕ್ಕೆ ಬಂದು ಹಳೆಯ ಸೊಸ್ತಿರು ಬಾಳೆ ಆದಂಗೆ ಆಗ್ಯದ. ಅವರು ಪ್ರೀತಿ ಭಾಳ ದೊಡ್ಡದು, ಶಾಂತಮೂರ್ತಿ ಸರ್ ಹೃದಯ ಭಾಳ ವಿಶಾಲವಾದದ್ದು. ಇದನ್ನೇ ಹೆಂಗೆ ಅಂದ್ರೆ ಈಗ ನೀವು ಕುಂತೀರಿ ನೋಡ್ರಿ ಯುವ ಸಂಭ್ರಮದೊಳಗೆ. ಏನ್ರಿ ನಾನು ಇಲ್ಲಿ ಬಂದಾಗಿಂದ ನೋಡಿದೆ ಕಾಲಾಗಿ ಏನಾರ ಸ್ಪ್ರಿಂಗ್ ಅದಾಗಿದ್ದಾವೆ ಏನೋ ಹುಡುಗರು ನಿಮಗೆಲ್ಲ ತಕ್ಕ 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 ಕುಣಿತೀರಿ. ನೀವು ಕುಣಿಯೋದು ನೋಡಿ ನಾವೇನು ಮಾಡ್ಬೋದಪ್ಪ ಅಂದ್ರೆ ನೋಡಿ ನಗ್ಬೋದು ಅಷ್ಟೇ. ನಿಮ್ಮಂಗೆ ನಾವು ಕುಣಿಯಕ್ಕೆ ಹೋದ್ವಿ ಅಂದ್ರೆ ನಾಲ್ಕು ದಿನ ನೆಲ ಹಿಡಿದು ಮಕ್ಕೋಬೇಕು. ನಾ ಅದಕ್ಕೆ ಶಾಂತಮೂರ್ತಿ ಸರ್ಗೆ ಹೇಳಿದೆ ಮ್ಯಾಗ ಹತ್ತಿ ಕೆಳಗೆ ಇಳಿಬೇಕು ಊಟಕ್ಕಂದ್ರು ಏ ಸಂತಸ್ತೈತೇನು ಮ್ಯಾಗ ನೋಡಿದ ನಾನು, ಯಾಕಂದ್ರೆ ಒಮ್ಮೆ ಹತ್ತಿದ್ರೆ ಹತ್ತಾಗ ಮತ್ತೆ ಇಳಿಯಕ್ಕೆ ಸಹಿತ ಬರೋದಿಲ್ಲ. ಇಲ್ಲೇ ಸುದ್ದಿ ನೀವು ಏನಿಲ್ಲ ಮೆಟ್ಟಗಟ್ಟಿ ಹತ್ತು ಹುಡ್ರು ನೋಡಿದೊಮ್ಮೆ ಒಂದು ಬಿಟ್ಟು ಎರಡನೇ ಮೆಟ್ಲಕ್ಕೆ ಸಿಗಿತೇನೆ ಒಬ್ಬ, ಅದನ್ನು ನೋಡಿ ಸಂತೋಷ ಪಡ್ಬೇಕಷ್ಟ. ನಾವು ಯುವ ಸಂಭ್ರಮದೊಳಗದಿರಿ, ಭಾಳ ಸಂತೋಷ ಅನಿಸ್ತತಿ, ಮುಖದ ತುಂಬ ನಗಿ ಇರಲಿ.